ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಒಂದು ಡೈಲಿ ರೊಟೀನನ್ನು ತೋರಿಸ್ತಾ ಇದ್ದೀನಿ. ಪಾಪು ಆದಮೇಲೆ ನನ್ನದು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು, ಹಾಗೆ ತುಂಬ ಜನ ಕೇಳ್ತಾ ಇದ್ದೀರೋ ಬಾಣಂತಿ ರೊಟೀನು ಮತ್ತು ಬಾಣಂತಿ ಆರೈಕೆ ಇರ್ಬೋದು, ಫುಡ್ ರೊಟೀನ್ ಈ ಥರ ವಿಡಿಯೋಸನ್ನು ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತೀನಿ ನಾನು ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಸನ್ನು ಮಾಡೋದಕ್ಕೆ. ಹಾಗೆ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಮಾಡ್ತಾರೆ, ನಮ್ಮ ಕಡೆ ಹೇಗೆ ಮಾಡ್ತಾರೋ ಅದು ನನಗೆ ಗೊತ್ತಾದಷ್ಟು ತೋರಿಸ್ತೀನಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ಡೈಲಿ ಒಂದು ಗ್ಲಾಸ್ ಕಾಫಿ ಕೊಡ್ತಾರೆ. ಕಾಫಿ ಕೊಡೋದು ಯಾಕೆ ಅಂತಂದರೆ ನಮ್ಮ ಬಾಡಿ ಬೆಚ್ಚಗಿರುತ್ತೆ, ಅಂತಂದರೆ ಹೀಟಾಗಿರುತ್ತೆ, ಕೋಲ್ಡ್ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು. ಹಾಗೆ ಅಮ್ಮ ಹೇಳೋದು ಸ್ಟಿಚಸ್ ಹಾಕಿರ್ತಾರಲ್ಲ, ಸೊ ಅದು ಬೇಗ ಒಣಗುತ್ತೆ ಅಂತ ಅವ್ರವ್ರ ಇದರಲ್ಲಿ ಹೇಳ್ತಾರೆ. ಆಮೇಲೆ ಗಾಯ ಕಾಫಿ ಪೌಡರ್ ಹಾಕಿದ್ರೆ ಗಾಯ ವಾಸಿ ಆಗುತ್ತೆ ಅನ್ನೋದು. ಆಮೇಲೆ ಒಂದು ಗ್ಲಾಸ್ ಕಾಫಿ ಕೊಡ್ತಾರೆ, ಸೊ ಅಲ್ಲಿಂದ ನನ್ನ ದಿನ ಶುರು ಆಗುತ್ತೆ. ಆಮೇಲೆ ಪಾಪುಗೆ ಒಂದು 10-11 ಗಂಟೆ ಒಳಗಡೆ ಸ್ನಾನ ಮಾಡಿಸ್ತಾರೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಬಿಸಿಲು ತೋ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ತುಂಬ ಜಾಸ್ತಿ ಕಡಿಮೆ ಆ ಥರ ಇರಲ್ಲ. 10 ಗಂಟೆಯಿಂದ ಕೆಳಗಡೆ ಅಂದ್ರೂ ಥಂಡಿ ಆಗುತ್ತೆ ಅಂತ, 11 ಗಂಟೆಯಿಂದ ಮೇಲಾದರೆ ತುಂಬ ಬಿಸಿಲಾಗುತ್ತೆ, ಬಿಸಿ ನೀರಿಗೆ ಮಗು ಸೊಕ್ಕುತ್ತೆ ಅಂತ, ಅಂದರೆ ಏನಂತಾರೆ ಬಡಕ್ಲಾಗುತ್ತೆ ಅಂತಲೇ ಸೊಕ್ಕುತ್ತೆ ಅಂತ ಹೇಳ್ತಾರೆ. ಸೊ ನನ್ನ ಮನೇಲಿ ಅಮ್ಮ ಏನು ಹೇಳ್ತಾರೋ ಅದನ್ನು ಹೇಳ್ತೀನಿ, ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು 11 ಗಂಟೆ ಮೇಲೆ ಪಪ್ಪುಗೆ ಸ್ನಾನ ಮಾಡ್ಸೋದು ಬಿಡಲ್ಲ 3 ತಿಂಗಳವರೆಗೂ. ಆಮೇಲೆ ಕೇಳಿದ್ರು ಶುಕ್ರವಾರ ಯಾಕೆ ಸ್ನಾನ ಮಾಡಿಸಲ್ಲ ಅಂದರೆ, ಮಗು ಹುಟ್ಟಿದ ದಿನ ಯಾಕೆ ಸ್ನಾನ ಮಾಡಿಸಲ್ಲ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ. ಗೊತ್ತಿಲ್ಲ ರೀಸನ್ ಬಂದುಬಿಟ್ಟು ಅಮ್ಮ ಹೇಳ್ತಾರೆ ಅವಾಗಿಂದನೂ ಅಷ್ಟೇ ನಮ್ಮ ಕಡೆ ಮಗು ಶುಕ್ರವಾರ ಅಂತ ಅಲ್ಲ ಸೋಮವಾರ ಹುಟ್ಟಿದ್ರು ಅಷ್ಟೇ ಮಂಗಳವಾರ ಹುಟ್ಟಿದ್ರು. ಆ ಮಗು ಹುಟ್ಟಿದ ದಿನ 3 ತಿಂಗಳವರೆಗೂ ಆ ದಿನದಲ್ಲಿ ಸ್ನಾನ ಮಾಡಿಸಲ್ಲ, ಮಿಕ್ಕಿದ ದಿನ ಎಲ್ಲ ಸ್ನಾನ ಮಾಡಿಸ್ತಾರೆ. ಹಾಗೆ ಡೈಲಿ ತಲೆಗೂ ಸ್ನಾನ ಮಾಡಿಸೋಂಗಿಲ್ಲ, ನಮ್ಮ ಪಾಪು ಕೇಳಿದ್ದಾರೆ ವಾರಕ್ಕೊಂದ್ಸರಿ ಮಾತ್ರ ಮಾಡಿಸಿ ಅವನಿಗೆ ಕೋಲ್ಡ್ ಆಗಬಾರ್ದು ಅಂತ. ಹಾಗಾಗಿ ಆ ಥರ ಮಾಡ್ಕೊತಾರೆ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, 8 ಗಂಟೆ ಮೇಲಾಯಿತು. ಈಗ ಯಾಕೋ ಗೊತ್ತಿಲ್ಲ ಸ್ವಲ್ಪ ಮೋಡ ಥರ ಚಳಿ ಥರ ಆಗ್ತಾಯಿದೆ. ಇವಾಗ ಆ್ಯಕ್ಚುಲಿ ಬಿಸಿಲು ಸ್ಟಾರ್ಟ್ ಆಗಬೇಕಿತ್ತು, ಆದರೆ ಆ ಥರ ಇದೆ. ಈಗ ಹೋಗಿ ಪಾಪುಗೆ ಸ್ವಲ್ಪ ಬಿಸಿಲಿಗೆ ಕಣ್ಣು ಬಿಡಿಸ್ಬಿಟ್ಟು ಅಂದರೆ ಬಿಸಿಲು ತೋರಿಸ್ಕೊಂಡು ಬರೋದು. ಆಮೇಲೆ ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇರ್ತೀನಿ. ನಮಗೂ ಕೂಡ ಇವಾಗ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್, ಸೊ ಹಾಗಾಗಿ ಬನ್ನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಡೈಲಿ ಪಾಪುಂಗೆ ಒಂದು 4:00 4:30 ಒಳಗಡೆ ಇದ್ದರೆ ಇನ್ನು 7:00 ಎದ್ದೇ ಇರುತ್ತೆ. ಸೊ ಅಷ್ಟರ ತನಕ ನಾನು ನೋಡ್ಕೊತಾನೆ ಇರ್ತೀನಿ. ನಾನು ಕೂಡ 4:00 ಎದ್ದೇಳ್ಬೇಕು ಇವಾಗ. ಅಮ್ಮ ಅಷ್ಟೇ ನನಗೊಂದು ಗ್ಲಾಸು ಕಾಫಿ ಕೊಡ್ತಾರೆ, ಸ್ವಲ್ಪ ಕಾಫಿ ಯಾಕೆ ಕೊಡ್ತಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಅದಾದಮೇಲೆ ಪಾಪುಗೆ 8 ಗಂಟೆ ಬಿಸಿಲನ್ನೇ ತೋರಿಸ್ಬೇಕು ಅಂತ ಹೇಳಿದರು ಡಾಕ್ಟರು. ಸೊ 8 ಗಂಟೆ ಬಿಸಿಲಕ್ಕೆ ಪಾಪುನ ತೋರಿಸ್ತೀವಿ ಅಂತಂದರೆ ಕಣ್ಣು ಓಪನ್ ಮಾಡಿಸೋದು, ನಮ್ಮ ಪಾಪು ಕಣ್ಣು ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ತಾ ಇತ್ತು, ಬಿಸಿಲು ನೋಡ್ತಾ ನೋಡ್ತಾ ಸರಿ ಹೋಗುತ್ತೆ ಅಂತ. ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಪಾಪುಗಷ್ಟೆಲ್ಲ ನಮಗೂ ಕೂಡ, ಯಾಕೆಂದರೆ ಬ್ಯಾಕ್ ಬೋನ್ ತುಂಬಾ ವೀಕ್ ಆಗಿರುತ್ತೆ ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಡೈಲಿ ಬಿಸಿಲಲ್ಲಿ ಈ ಥರ ಒಂದು 1 ಅವರ್ ಒಳಗಡೆ ಇರ್ತೀನಿ ಬಿಸಿಲಿಗೆ. 8 ಗಂಟೆಯಿಂದ 9 ಗಂಟೆ ಒಳಗಡೆ ಬಿಸಿಲು ನಾನು ಇರ್ತೀನಿ. ಅದಾದಮೇಲೆ ಪಾಪ ಪ್ರಗತಿಗೆ ಮುಖ ಎಲ್ಲ ತೊಳಸ್ಬಿಟ್ಟು ತಲೆ ಬಾಚಿ ರೆಡಿ ಮಾಡ್ತೀನಿ. ಅದಾದಮೇಲೆ ನನಗೆ ಅಮ್ಮ ಗಂಜಿ ಕಾಯಿಸ್ಕೊಡ್ತಾರೆ ಅಷ್ಟರಲ್ಲಿ. ಡೈಲಿ ಇಷ್ಟೇ ರವೆ ಗಂಜಿ, ಅಂದರೆ ಸಕ್ಕರೆ ಹಾಕಲ್ಲ, ಸಕ್ಕರೆ ಬಂದು ಶೀತ ಆಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು ಬೆಲ್ಲದ ಪುಡಿ ಹಾಕ್ತಾರೆ, ಬೆಲ್ಲ ಕೂಡ ಹೀಟು. ನಮ್ಮ ಪಾಪು ಅಳ್ತಾ ಇದ್ದಂಥ ಪ್ರಗತಿ ತೊಟ್ಟಲು ತೂಗೋದಕ್ಕೆ ಹೋದ್ಲು. ಸೊ ಅದಾದಮೇಲೆ ಪಾಪು ಸ್ವಲ್ಪ ಪಾಪುಗೆ ಫಸ್ಟ್ ಸ್ನಾನ ಮಾಡಿಸ್ತಾರೆ, ಅದಾದಮೇಲೆ ನಾನು ಸ್ನಾನ ಮಾಡ್ಕೊಳ್ಳೋದು. ರಾಗಿ ಹಿಟ್ಟು ಇದು, ರಾಗಿ ಪೌಡರು ಅಲ್ಲೇ ನಾವು ಸ್ನಾನ ಮಾಡೋದು. ಇಡೀ ಬಾಡಿ ಸ್ಕ್ರಬ್ ಮಾಡ್ತೀವಿ ರಾಗಿ ಪೌಡರಲ್ಲಿ, ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ನಮ್ಮಮ್ಮ ಸ್ವಲ್ಪ ಕೆಂಡ ಏನು ಒಲೆಯಲ್ಲಿ ನಾವು ಬಿಸಿ ನೀರು ಕಾಯಿಸೋದು, ಅದು ಕೆಂಡ ತೆಗೆದುಬಿಟ್ಟು ಅಮ್ಮ ತಲೆ ಒಣಗಿಸೋದಕ್ಕೆ ಕೊಡ್ತಾರೆ. ಇದು ತುಂಬ ಒಳ್ಳೆಯದು ಅಂತ ನಿಮಗೆ ಬಾಣಂತಿ ಸಾಮಗ್ರಿಗಳಂತ ಹೇಳಿಬಿಟ್ಟು ಸಿಗತ್ತೆ, ಅದರೊಳಗೆ ಬಿಳಿ ಸಾಸಿವೆ ಇನ್ನೂ ಏನೇನೋ ಎಲ್ಲ ಇತ್ತು ಸಾಂಬ್ರಾಣಿ ಎಲ್ಲ ಅದರಲ್ಲಿ ತಲೆ ಒಣಗಿಸೋದ್ರಿಂದ ತುಂಬ ಒಳ್ಳೆಯದು ಬಾಣಂತಿರಿಗೆ ಅಂತ. ಹಾಗೆ ಬೆಳ್ಳುಳ್ಳಿ ಸಿಪ್ಪೆನ ಎತ್ತಿಟ್ಟಿರ್ತಾರೆ, ಬೆಳ್ಳುಳ್ಳಿ ಸಿಪ್ಪೆ ಹಾಕಿಬಿಟ್ಟು ಅದು ಒಂದು ಬೆಳ್ಳುಳ್ಳಿ ಸಿಪ್ಪೆ ಹಾಕಿದಾಗ ಒಂದು ಸ್ವಲ್ಪ ಲೈಟಾಗಿ ಘಾಟ್ ಬರುತ್ತೆ. ನೀವು ಸಿ ಸೆಕ್ಷನ್ ಆಗಿದ್ದರೆ ನೋಡಿ, ನಿಮಗೆ ಅದು ಕಂಫರ್ಟಬಲ್ ಇದ್ದರೆ ಮಾಡಿ, ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಂಡೆ, ಲೈಟಾಗಿ ಘಾಟ್ ಅನಿಸುತ್ತೆ ಅಷ್ಟೇ. ಆ ಒಂದು ಸ್ಮೆಲ್ ತೊಗೊಳ್ಳೋದ್ರಿಂದ ನಮಗೆ ಕೋಲ್ಡ್ ಆಗಲ್ಲ, ಸನ್ನಿ ಏರಲ್ಲ ಅಂತಾರೆ. ಸನ್ನಿ ಅಂತಂದರೆ ತಲೆನೋವು ಬರೋದು ಮತ್ತು ತಲೆಯಲ್ಲಿ ಏನೋ ಓಡಾಡ್ದಂಗೆ
ಆಗೋದು, ಕಿವಿಯೆಲ್ಲ ಗುಯಿ ಅನ್ನೋದು, ಹಾಗೆ ಇನ್ನೂ ಕೆಲವೊಂದಿಷ್ಟು ಆಗ್ತಾ ಇರುತ್ತಂತೆ. ಸೊ ಅದು ಬಾಣಂತಿಯಲ್ಲಿ ಆಗಬಾರ್ದು, ಆ ಥರ ಆದರೆ ಲೈಫ್ ಲಾಂಗ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಆ ಸನ್ನಿ ಏರಬಾರ್ದು ಅಂತ ಹೇಳ್ಬಿಟ್ಟು ಕಿವಿನ ಹತ್ತಿಟ್ಟು ಕ್ಲೋಸ್ ಮಾಡಿಸ್ತಾರೆ, ಹಾಗೆ ತಲೆಗೆ ಬಟ್ಟೆ ಕಟ್ಕೊತಾರೆ. ಪ್ರತಿಯೊಂದು ಕೂದಲು ಎಳೆಗೂ ಸನ್ನಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಲೆ ಸ್ನಾನ ಮಾಡ್ತಿದ್ದಂಗೆ ತೇವನ ಒರೆಸ್ಕೋಬೇಕು, ಬಿಸಿಲಲ್ಲಿ ಒಣಗಿಸ್ಕೋಬೇಕು, ಇಲ್ಲಾಂದರೆ ಈ ರೀತಿ ಏನು ಸಾಂಬ್ರಾಣಿ ಹೋಗೇನ ತೊಗೊಳ್ಳೋದ್ರಿಂದ ಫುಲ್ ಕಂಪ್ಲೀಟಾಗಿ ಡ್ರೈ ಆದರೆ ಬಾಣಂತಿಯರು ಸ್ವಲ್ಪ ಆರಾಮಾಗಿರ್ಬೋದು ಅಂತ ಕಾಲಿಗೆ ಸಾಕ್ಸ್ ಎಲ್ಲ ಹಾಕೋದು. ಹಾಗೆ ಆ ಕೆಂಡದ ಮೇಲೇ ಸ್ವಲ್ಪ ಕಾಲೆಲ್ಲ ಪಾದನೆಲ್ಲ ಇದು ಮಾಡಿಬಿಟ್ಟು ನೀಟಾಗಿ ಒಣಗಿಸ್ಕೊಳ್ಳೋದು, ಕಿವಿ ಸೈಡ್ ಕಿವಿ ಮತ್ತು ಕೂದಲು ಎಲ್ಲ. ಹಾಗೆ ಫೇಸ್ಗೆ ಕೂಡ ಹಬೆ ಕೊಡ್ತಾರೆ. ಯಾಕೆ ಅಂತಂದರೆ ಫೇಸು ಸ್ವೆಲ್ಲಿಂಗ್ ಆಗಿರುತ್ತೆ, ನಾವು ಗ್ಲುಕೋಸ್ ತೊಗೊಂಡಿರೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ದಪ್ಪ ಆಗಿರ್ತೀವಿ. ಆ ಒಂದು ಕೆಟ್ಟ ನೀರು ಬಾಡಿಯಿಂದನೂ ಹೋಗುತ್ತೆ, ಮತ್ತು ಫೇಸಲ್ಲಿ ಅಷ್ಟು ಸ್ವೆಲ್ಲಿಂಗ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಕೆಲವರಿಗೆ ತುಂಬ ಊದ್ಕೊಂಡಿರೋ ಥರ ಅನಿಸುತ್ತೆ. ಬಾಣಂತಿ ಅಂದರೆ ಪ್ರೆಗ್ನೆನ್ಸಿಲಿ ಏನು ಫೇಸ್ ಆಗಿರೋದೋ ಹಾಗೆ ಉಳ್ಕೊಂಬಿಡುತ್ತೆ, ಕೆಲವರಿಗೆ ಮೂಗೆಲ್ಲ ದಪ್ಪ ಆಗಿರುತ್ತೆ. ಸೊ ಅದೆಲ್ಲ ಹೋಗಿ ನಾರ್ಮಲ್ ಫೇಸ್ ಬರಬೇಕು ಅಂತಂದರೆ ಬಿಸಿ ನೀರು ಹಾಕೋಬೇಕು ಡೈಲಿ ಫೇಸ್ಗೆ, ಹಾಗೆ ಈ ಥರ ಹಬೆ ತೊಗೋಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದಂತಂದರೆ ಮುದ್ದೆ ಮಾಡಬೇಕಾದ್ರೆ ಮುದ್ದೆ ತಪ್ಪಲೆದು ಹಬೆ ಕೂಡ ಕೊಡ್ತಾರೆ, ಅದರಿಂದ ಕೂಡ ಫೇಸಲ್ಲಿನ ಊತ ಬಂದಿದ್ರೆ ಅದು ಈ ಬಾಣಂತಿ ಟೈಮಲ್ಲೇ ಕ್ಲಿಯರ್ ಆಗುತ್ತೆ. ಹಾಗೆ ನಾವು ಎಷ್ಟು ಸ್ವೆಟ್ಟಿಂಗ್ ಆಗ್ತೀವಿ ಅಂದರೆ ಎಷ್ಟು ಶೆಕೆ ಬರುತ್ತೆ ನಮ್ಮ ಬಾಡಿಯಿಂದ, ನಾವು ಅಷ್ಟು ಬೇಗ ಸಣ್ಣ ಆಗ್ತೀವಿ. ಸಣ್ಣ ಆಗೋದಕ್ಕೆ ಟಿಪ್ಸ್ ಹೇಳಿ ಹೇಳಿ ಅಂತ ಇದ್ರಿ. ಸೊ ಅದಕ್ಕೆ ನಮ್ಮನೇಲಿ ಯಾವಾಗಲೂ ಊಟ ಆದಮೇಲೆ ಬಿಸಿ ಬಿಸಿ ನೀರಲ್ಲೇ ಬಿಸಿ ನೀರು ಕುಡಿಬೇಕು. ಹಾಗೆ ಸ್ನಾನ ಮಾಡಿ ಬಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸ್ವೆಟ್ಟಿಂಗ್ ಆಗ್ತಾ ಇರ್ತೀವಿ, ಅಷ್ಟು ಬಿಸಿ ನೀರು ಹಾಕ್ತಾರೆ. ಸೊ ಕಪ್ಪಗಾಗ್ಬಿಡ್ತೀನಿ ಅಂತೆಲ್ಲ ಅನ್ಬೇಡ, ಆಗಲ್ಲ, ಹಾಕ್ಕೊಳ್ಳಿ, ಇವಾಗ ಬಾಡಿ ಎಲ್ಲ ಕರಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ಫುಲ್ ಸಣ್ಣನೇ ಆಗಿಬಿಟ್ಟಿದ್ದೀನಿ, ಇನ್ನೇನಿಲ್ಲ, ನಾನೊಂದು 55 kg ಆಗೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕಿಂತ ಸಣ್ಣ ಆಗೋದು ಬೇಡ ಅಂತ. ಸೊ ಇದು ಕೂದಲು ಹೇಗೆ ಒಣಗಿಸ್ತಾರೆ ಅಂತ ತೋರಿಸ್ದೆ. ಅದನ್ನು ಕೆಲವರು ಮಂಕ್ರಿ ಬರುತ್ತೆ ನೋಡಿ ಮರದ್ದು, ಸೊ ಅದನ್ನು ದಬ್ಬಾಕ್ಬಿಟ್ಟು ಅದರಿಂದ ಬರೋ ಹೊಗೆಗೆ ಹೇರ್ ಡ್ರೈ ಮಾಡ್ತಾರೆ. ಸೊ ಮನೇಲಿ ಪಾಪುಗೆ ಮೊದಲೇ ಸ್ನಾನ ಮಾಡಿಸಿರ್ತಾರೆ, ಪಾಪು ಸ್ನಾನ ಆಗಿ ಅವನು ಮಲಗಿ ಒಂದು ನಿದ್ದೆ ಮಾಡಿ ಎದ್ದೇಳೋಷ್ಟರಲ್ಲಿ ಪಾಪು ಮಲಗಿರತ್ತೆ. ಅಂತ ಸ್ನಾನ ಮಾಡಿಸಿದಾಗ ಒಂದು 2 hours ಮೇಲೇ ಮಲ್ಕೊಳ್ತವೆ ಎದ್ದೇಳೆಲ್ಲ ಮಕ್ಕಳು, ಚೆನ್ನಾಗಿ ಒಂಥರ ಅವ್ರಿಗೆ ಮೈಕೈ ನೋವೆಲ್ಲ ಇದಾಗುತ್ತಲ್ವಾ. ಸೊ ಅಷ್ಟರಲ್ಲಿ ನಾವು ಕೂಡ ಹೇರ್ ವಾಶ್ ಮಾಡೋಂಗಿದ್ರೆ ಮಾಡಿ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಅಂತ. ಸೊ ಇವಾಗ ಪಾಪುದು ಆಯಿತು, ಈಗ ನಾನು ಸಾಯಂಕಾಲ ತನಕ ಸ್ವಲ್ಪ ನಿದ್ದೆ ಮಾಡ್ತೀನಿ. ನೈಟ್ ಹೊತ್ತು ಸ್ವಲ್ಪ ನಿದ್ದೆ ಸ್ವಲ್ಪ ಕಷ್ಟ ಅಂತಂದರೆ ಏನು ನಮ್ಮ ಪಾಪು ನೈಟಲ್ಲಿ ಎದ್ದು ಇದು ಮಾಡಲ್ಲ, ಆದರೂ ಕೂಡ 2 hoursಕ್ಕೊಮ್ಮೆ ಎದ್ದು ಫೀಡ್ ಮಾಡ್ತೀವಲ್ವ. ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಇದು ಅನಿಸುತ್ತೆ, ಹಾಗಾಗಿ ಅವ್ನು ಮಲಗಿದಾಗ ಈಗ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇಷ್ಟನ ನಂದು ದಿನ, ಏನು ತುಂಬ ಡಿಫ್ರೆಂಟಾಗೇನು ಹೋಗಲ್ಲ. ಈಗ ಪಾಪು ಇರೋದಕ್ಕೆ ಬರೀ ಪಾಪುನೇ ನೋಡ್ಕೊಳ್ಳೋದಾಗುತ್ತೆ. ಪ್ರಗತಿ ಕೂಡ ಟಿ ವಿ ನೋಡ್ತಾಯಿದ್ದಾರೆ, ಊಟ ಹಾಕ್ಕೊಟ್ರು ಊಟ ಮಾಡಿಬಿಟ್ಟು ಟಿ ವಿ ನೋಡ್ತಾಯಿದ್ದಾರೆ. ಅವರನ್ನು ಕೂಡ ಜಾಸ್ತಿ ಏನು ಇದು ಮಾಡೋಕ್ಕಾಗ್ತಾಯಿಲ್ಲ, ಇವಾಗ ನನಗೂ ಕೂಡ ಸ್ವಲ್ಪ ಅಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಬಟ್ ಪಾಪು ಹತ್ರ ಜಾಸ್ತಿ ಇರ್ತಾಳೆ ಪ್ರಗತಿ, ಮಲ್ಕೊಂಡಿದ್ಯಾ ಎದ್ದಿದ್ಯಾ ಅಂತ ನೋಡೋದು, ಬಂದು ಸ್ವಲ್ಪ ಅಂದರೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈಗ ನಾನು ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಫುಡ್ ರೂಟೀನ್ ಎಲ್ಲ ನಾನು ಯಾವಾಗಾದ್ರೂ ಒಮ್ಮೆ ತೋರಿಸ್ತೀನಿ. ನಮಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ, ಫುಡ್ಡೆಲ್ಲ ತಿನ್ನೋಕ್ಕಾಗಲ್ಲ, ಆದರೂ ಕೇಳಲ್ಲ. ಕುಸ್ಲಕ್ಕಿ ಅನ್ನನೇ, ಅದ್ರ ಜೊತೆ ಸ್ವಲ್ಪ ಸಾಂಬಾರು ತಿಳಿ ಮಾಡ್ತಾರೆ, ಸಬ್ಬಕ್ಕಿ ಸೊಪ್ಪು ಪಲ್ಯ ಈ ಥರ ಏನಾದರೂ ಕೊಡ್ತಾರೆ ಹಾಲು ಜಾಸ್ತಿ ಆಗುವಂಥದ್ದು. ಬೆಳಗ್ಗೆ ಕಾಫಿ, ರವೆ ಗಂಜಿ. ಸೊ ನಮ್ಮ ಪಾಪು ಇದೆ. ಓ ನಮ್ಮ ನಿದ್ದೆ ಬಂದಿಲ್ಲ? ಈ ಥರ ಫುಡ್ಡನ್ನು ಕೊಡ್ತಾರೆ, ಹೇಳ್ಕೊಳ್ಳೋಷ್ಟು ರುಚಿಯಾಗೇ ಇರಲ್ಲ, ಅಂದರೆ ರುಚಿಯಾಗಿ ತಿನ್ನೋಕ್ಕೂ ಆಗಲ್ಲ ಇವಾಗ ಅಂತ. ಆಮೇಲೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದು ರೆಸ್ಟ್ ಮಾಡಬೇಕು, ಬ್ಯಾಕ್ ಪೇನ್ ಬರುತ್ತೆ ಹಂಗೆ ಹಿಂಗೆ ಅಂತ. ಇರ್ಬೋದು, ನಿಜ ಇರ್ಬೋದು, ರೆಸ್ಟ್ ಮಾಡಬೇಕು ಈ ಟೈಮಲ್ಲಿ. ಕೋಲ್ಡ್ ನಮ್ಮ ಡಾಕ್ಟರ್ಸ್ ಹೇಳಿದ್ದು ಅಷ್ಟೇ, ನೀವು ತಿನ್ನೋ ಫುಡ್ಡಲ್ಲಿ ಕೋಲ್ಡ್ ಮಗುಗೆ ಆಗಲ್ಲ. ನಿಮಗೆ ಅಕಸ್ಮಾತ್ ಕೋಲ್ಡ್ ಆಯಿತು, ಕೆಮ್ಮು ಬಂತು, ಜ್ವರ ಬಂತು ಅಂತಂದರೆ ಮಗುಗೆ ಬರುತ್ತೆ, ಫುಡ್ಡಲ್ಲಿ ಏನೂ ಇಲ್ಲ ಅಂತ. ಆದರೆ ಮನೆಯವ್ರ ಮಾತು ಕೇಳಬೇಕು ನಾವು, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕೇಳಲೇಬೇಕು. ಆಮೇಲೆ ರೆಸ್ಟ್ ಮಾಡಿ ಅಂತ ನಾನು ಅಂದ್ಕೊಂಡಂಗೆ ನನಗೆ ಕಮೆಂಟ್ಸ್ ಮಾಡಿರೋ ತುಂಬ ಜನ, ನನಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ ಸೊ ನಾವೇ ಮಾಡ್ಕೊಂಡ್ವಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಸೊ ಆ ಥರದವ್ರಿಗೆಲ್ಲ ಈ ರೆಸ್ಟು ಅಂತ ಅಂದರೆ ಹೆಂಗೆ ಸಾಧ್ಯ? ಈಗ ನನಗೇನೋ ಅಮ್ಮ ಇದ್ದಾರೆ ಅಂತ ಬಂದು ಇಲ್ಲಿ ಅವರಿಗೆ ಇದ್ದಾರೆ ಮಾಡಿ ಮಾಡಿ ಅಂತ ನಾವು ಇದು ಮಾಡ್ತೀವಿ. ಇರೋರು ಇಲ್ದಲೇ ಇರೋರು
ಅಮ್ಮ ಬಿಟ್ಟರೆ ಅಮ್ಮನ ಕೆಲಸ ಬೇರೆ ಯಾರೂ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಯಾವ ಎಷ್ಟು ಒಳ್ಳೆ ಅತ್ತೆ ಆದ್ರೂ ಅಷ್ಟೇ, ಎಷ್ಟು ಒಳ್ಳೆ ನಾದಿನಿ ಆದರೂ ಅಷ್ಟೇ, ಅಮ್ಮ ನಮ್ಮ ಮಾಡ್ತಾರಲ್ಲ ಆ ಕೆಲಸನೂ ಮಾಡೋಕ್ಕೆ ಯಾರೂ ಒಪ್ಕೊಳ್ಳಲ್ಲ. ಕೆಲವು ರೇರ್ ಒಂದು ಸಮುದ್ರದಲ್ಲಿ ಸಿಗೋ ಮುತ್ತು ಥರ ಎಲ್ಲ ಒಂದಿಲ್ಲೊಬ್ರು ಇರ್ಬೋದು, ಅತ್ತೆದಿರು ನಾದಿನಿದಿರು ಅಥವಾ ಇನ್ನೊಬ್ರು ಮತ್ತೊಬ್ರು ಆ ಥರ ಮಾಡೋಂಥವ್ರು, ಅಮ್ಮನ ಸ್ಥಾನ ತೊಗೊಳ್ಳೋಂಥವ್ರು, ಅವರೆಲ್ಲ ಹೇಗೆ ಮಾಡಬೇಕು ಅಲ್ವಾ? ಸೊ ಅದೆಲ್ಲ ನಮ್ಮ ಮನಸ್ಸಲ್ಲಿರುತ್ತೆ. ಬ್ಯಾಕ್ ಪೇನ್ ತಿಂಗಳು 14th ನನ್ನ ಮಗಳಿಗೆ ಸ್ಕೂಲ್ ರೀಓಪನ್ ಆಗ್ತಾಯಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಕೂಲ್ ಹತ್ರ ಹೋಗಿ ಟೀಚರ್ಸ್ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ವರ್ಕ್ಸ್ ಎಲ್ಲ ಕೊಡಿ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಅಟೆಂಡೆನ್ಸ್ಗೆಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ. ಪರ್ಮಿಷನ್ ತೊಗೊಂಡ್ರೆ ಒಂಥರ ಓಕೆ, ವಿತೌಟ್ ಪರ್ಮಿಷನ್ ನಾವು ಸ್ಕೂಲ್ಗೆ ಕಳಿಸಿಲ್ಲ ಅಂದರೆ ಅದೊಂಥರ ನೋಡಬೇಕು. ಯಾವ ಥರ ಸ್ಕೂಲ್ ಮಾಡ್ತಾರೆ, ಆಲ್ಟರ್ನೇಟಿವ್ ಡೇಸ್ ಎಲ್ಲ ಅಥವಾ ಕಂಟಿನ್ಯೂಸ್ ಆಗಿರತ್ತಾ ಅವೆಲ್ಲ ನೋಡಿಕೊಂಡು ಮಾಡಬೇಕು. ಒಂದು 3 months ಆದರೂ ಇಡೋಣ ಅಂತ ಬಂದೆ, ನೋಡಿದ್ರೆ ಸ್ಕೂಲ್ ರಿಓಪನ್ ಅಂತಿದ್ದಾರೆ. ಆಗಲೇ 2 ವರ್ಷ ಆಯಿತು ನನ್ನ ಮಗಳು ಸ್ಕೂಲಿಗೆ ಹೋಗಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡೋಣ, ಟೀಚರ್ಸ್ ಹತ್ರ ಮಾತಾಡ್ಬಿಟ್ಟು ಈಗಾಗತ್ತೆ ನೋಡ್ಕೊತೀನಿ. ಹಾಗೆ ನಾನು ನಿಮಗೆ ರಾಗಿ ಹಸಿಟನ್ನು ತೋರಿಸ್ತೆ ಆವಾಗಲೇ. ರಾಗಿ ಹಸಿಟಲ್ಲೇ ನಾವು ಫೇಸ್ ಮತ್ತು ಬಾಡಿ ಫುಲ್ಲಾಗಿ ಸ್ಕ್ರಬ್ ಮಾಡಿ ಸ್ನಾನ ಮಾಡೋದು. ಅದು ನಮ್ಮಮ್ಮ ಹೇಳೋದು, ಇವಾಗ ಗೊತ್ತಾಗಲ್ಲ, ಬಾಣಂತನ ಮುಗಿದ್ಮೇಲೆ ಎಲ್ಲ ಇಲ್ಲಿ ವೈಟ್ಗೆ ನಾವು ವೈಟ್ ಹೆಡ್ಸ್ ಅಂತ ಏನಂತೀವಿ ಅದು ಜಾಸ್ತಿ ಇಲ್ಲಿ ಕೆಲವೊಬ್ರಿಗಿರುತ್ತೆ ನೋಡಿ, ಫೇಸಲ್ಲಿ ತುಂಬ ಆಗಿಬಿಡುತ್ತಂತೆ. ಅವರ ಭಾಷೆಯಲ್ಲಿ ಕೂಳೆ ಥರ ಬರುತ್ತೆ ಮೈ ಮೇಲೆ ಅಂತ ಏನೋ ಅಂತಾರೆ, ನನಗೆ ಅದು ಗೊತ್ತಿಲ್ಲ ಸ್ಪಷ್ಟವಾಗಿ. ಅದು ಬರಬಾರ್ದು ಅಂತ ಅಂದರೆ ಇವಾಗ ರಾಗಿ ಹಿಟ್ಟಲ್ಲಿ ಈಗ ಇಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಈಗ ನನಗೆ ಆಲ್ಮೋಸ್ಟ್ ತುಂಬ ಕಡಿಮೆ ಆಗಿದೆ. ಅದನ್ನು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಫೇಸು ಅಷ್ಟೇ ತುಂಬ ಸಾಫ್ಟ್ ಆಗ್ತಾ ಇದೆ. ಎವ್ರಿ ಡೇ ಸ್ನಾನ ಮಾಡಬೇಕಾದ್ರೆ ರಾಗಿ ಹಿಟ್ಟಲ್ಲಿ ಇಡೀ ಬಾಡಿನ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ, ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಬರೋಲ್ಲ. ಆಮೇಲೆ ಬಿಸಿ ನೀರನ್ನು ಸ್ನಾನ ಮಾಡಬೇಕು. ಮೈಯಲ್ಲಿ ಕೆಟ್ಟ ನೀರು ಇರುತ್ತೆ, ಅದೆಲ್ಲ ಹೋಗುತ್ತೆ ಸ್ವೆಟ್ಟಿಂಗ್ ಆದರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸ್ವೆಟ್ ಆಗ್ತಾ ಇರಬೇಕು. ಆ ಥರ ಬಿಸಿ ಊಟ, ಬಿಸಿ ನೀರು, ಬಿಸಿ ಸ್ನಾನ ಯಾವಾಗಲೂ ಶೆಕೆ ಅನ್ನಿಸ್ತಾ ಇರುತ್ತೆ. ಅದು ಇವಾಗ ಬೇಸಿಗೆ ಶುರುವಾಗಿದೆ ಅಲ್ಲ, ಸೊ ಹಾಗೆ ನಮ್ಮನೇಲಿ ಇಲ್ಲ ಅಂತಂದರೆ ಬಾಡಿ ಕರಗಲ್ಲ. ಆಮೇಲೆ ಏನು ಮಾಡಿದ್ರು ದಪ್ಪ ಆಗ್ಬಿಡ್ತೀವಿ, ಮಕ್ಕ ಊದ್ಕೊತದೆ ಅಂತ ಎಲ್ಲ ಹೇಳ್ತಾರೆ. ಅಫ್ಕೋರ್ಸ್ ಫಸ್ಟು ಇದರಲ್ಲೂ ಹಿಂಗೆ ಮಾಡಿದರು, ಸೊ ನಾನು ಅದಕ್ಕೆ ಅನಿಸುತ್ತೆ ವೇಟ್ ಗೇನ್ ಆಗ್ತಾ ಇರಲಿಲ್ಲ ಜಾಸ್ತಿ. ಸೊ ಇಷ್ಟೇ ಪ್ರಗತಿ, ತಮ್ಮನ್ನ ನೋಡ್ದ ಹೆಂಗಿದ್ದಾನೆ? ಚೆನ್ನಾಗಿದ್ದಾನೆ. ಏನು ಹೆಸರಿಟ್ಟಿದ್ದೀವಿ? ಪ್ರೀತಮ್ ಗೌಡ. ಹಾಂ, ನಿನ್ನ ಹೆಸರು? ಪ್ರಗತಿ. ಪ್ರಗತಿ, ಪ್ರೀತಮ್. ಪ್ರಗತಿ, ಪ್ರೀತಮ್, ಎಲ್ಲ ಅಂದರೆ ಲೋಕೇಶ್ ಅಂತ ಡ್ಯಾಡಿ ಇಂಚಿಲೋ ಇಬ್ರಿಗೂ ಬರುತ್ತೆ ಎಲ್ಲಂತ. ಪ್ರೀತಮ್ ಕೂಡ ಪ್ರಗತಿ. ಪ್ರಗತಿ, ಪ್ರೀತಮ್, ಪವಿತ್ರ. ಮೂರು ಜನಕ್ಕೂ ಪಿ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ರು ಪ್ರಗತಿಯಲ್ಲಿ ಅಂತ. ಎಕ್ಸಾಮ್ಸ್ ಎಲ್ಲ ಮುಗೀತಲ್ಲ, ಮತ್ತೆ ಸ್ಕೂಲ್ ಓಪನ್ ಆಗತ್ತಲ್ಲ, ಏನು ಮಾಡೋದು? ಹೋಗ್ಬೇಕಾ? ಪಾಪು ಅಳ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಪ್ರಗತಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಪ್ರಗತಿ ಇಲ್ಲೇ ಇದ್ದಾರೆ, ಅಕ್ಕನ ಮನೇಲಿದ್ದರು. ನಾನು ಹಾಸ್ಪಿಟಲಲ್ಲಿದ್ದಾಗ ಎಕ್ಸಾಮ್ಸ್ ನಡೀತಾ ಇತ್ತು, ಸೊ ಹಾಗಾಗಿ ಅಮ್ಮನಿಗೆ ಎಕ್ಸಾಮ್ಸ್ ಎಲ್ಲ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಕ್ಕ ಕರ್ಕೊಂಡೋಗಿದ್ರು. ಈಗ ಮುಗೀತು. ನೋಡೋ ಪಾಪು ಹೇಳ್ತಾ ಇದ್ದ. ಪ್ರತಿದಿನ ಪ್ರಗತಿ ಕೇಳ್ತಾನೆ ಇರ್ತಾಳೆ, ತಮ್ಮ ಯಾವಾಗ ಮಾತಾಡೋದು, ಎಷ್ಟು ವರ್ಷ ಆಗಬೇಕು, ಎಷ್ಟು ವರ್ಷ ಆಗುತ್ತೆ ಅಂತ ಹೇಳೋದಕ್ಕೆ, ಎಷ್ಟು ವರ್ಷ ಆಗುತ್ತೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಕೇಳ್ತಾನೆ ಇರ್ತಾಳೆ. ಆದರೆ ಸ್ವಲ್ಪ ಭಯ ಇದೆ ಅವನ್ನ ಮುಟ್ಟೋದಕ್ಕೆಲ್ಲ, ದೂರದಿಂದನೇ ನೋಡು ಮಾತಾಡ್ಸೋದು. ಮತ್ತು ಕೆನ್ನೆ ಮಾತ್ರ ಯಾವಾಗಲೂ ಹಿಂಗೆ ಮುಟ್ಬಿಟ್ಟು ಎಷ್ಟು ಸಾಫ್ಟಾಗಿದೆ, ಕೈ ಎಷ್ಟು ಸಾಫ್ಟಾಗಿದೆ, ಪಾಪು ಹಿಂಗಿದೆ ಹಂಗಿದೆ ಅಂತ ಹೇಳ್ತಾನೆ ಇರ್ತಾಳೆ. ಯಾರಪ್ಪ ಅಂತ ಅಂದರೆ ನನ್ನ ತಮ್ಮ ಅಂತ. ಸೊ ತುಂಬ ಇಷ್ಟ ಇದೆ ಪ್ರಗತಿಗೆ, ಬಟ್ ಅವಳಿಗೆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಲ್ಲ ಓವರಾಗಿ. ಸೊ ಯಾವುದನ್ನು ಕೂಲಾಗಿ ತೊಗೊಳ್ಳೋದು ಜಾಸ್ತಿ ಪ್ರಗತಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಎಲೆ ಅಡಿಕೆ ಹಾಕಬೇಕು ಅಂತ ಹೇಳ್ತಾರೆ ಅಂತ ಹೇಳಿದೆ, ಯಾಕೆ ಅಂತ ಗೊತ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರ.
ತುಂಬ ಜನ ಕಮೆಂಟ್ ಮಾಡಿದರೆ ಎಲೆಡ್ಕೆ ಹಾಕಿದ್ರೆ ಪಾಪು ಎಲೆಡ್ಕೆ ಅಗೆದ್ಬಿಟ್ಟು ಹಾಲು ಕುಡಿಸಿದ್ರೆ ಪಾಪುಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಜೀರ್ಣ ಆಗುತ್ತೆ ಅಂತ ಹೇಳಿಬಿಟ್ಟು, ಹಾಗೆ ಇನ್ನೂ ಸ್ವಲ್ಪ ಜನ ಹೇಳಿದರೆ ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಇರುತ್ತೆ ಸುಣ್ಣದಲ್ಲಿ, ಸೊ ಅದು ನಮ್ಮ ಬೋನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ವಿಡಿಯೋಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಇದು ಬಂದುಬಿಟ್ಟು ಜಾಕಾಯಿ ಬಜ್ಜೆ ಅಂತ ಹೇಳ್ತಾರೆ ಇದು. ಸೊ ಈ ಬಜ್ಜೆನ ತಿಂದರೆ, ಅಂದರೆ ನೀವೇನಾದರೂ ನಾನ್ ವೆಜ್ ತಿಂದಾಗ ಬಜ್ಜೆ ತಿಂದುಬಿಟ್ಟು ಹಾಲು ಕುಡಿಸಿದ್ರೆ ಮಗುಗೆ ಆ ನಾನ್ ವೆಜ್ ಏನು ಡೈಜೆಷನ್ ಇದೆ ಅದು ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ನಾನು ಬಜ್ಜೆ ಮತ್ತು ಎಲೆ ಅಡಿಕೆ ಎರಡನ್ನು ಡೈಲಿ ನೈಟು ಹಾಕೊಂಡೇನು ತಿಂತೀನಿ, ಆ ಮಗುಗೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಹಂಗಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ನನ್ನ ಸಿಂಪಲ್ ಡೈಲಿ ರೊಟೀನ್ ಪಾಪು ಆದಮೇಲೆ ಈ ರೀತಿಯಾಗಿದೆ, ಎವ್ರಿ ಡೇ ಇದೇ ಥರ ಇರುತ್ತೆ. ಸೊ ಕಂಪ್ಲೀಟಾಗಿ ರೆಸ್ಟಲ್ಲಿ ಇದ್ದೀನಿ, ಬಿಕಾಸ್ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಯಾರೇ ಸಿ ಸೆಕ್ಷನ್ ಆಗಿದ್ರು ಅಷ್ಟೇ, ಅಂದರೆ ಕೆಲಸ ಮಾಡಲೇಬಾರ್ದು ಸುಮ್ಮನೆ, ಯಾವಾಗಲೂ 24 ಗಂಟೆ ಮಲ್ಕೊಂಡಿರಬೇಕು ಅಂತ ಅಲ್ಲ, ಊಟ ಆದಮೇಲೆ ಒಂದು ಸಣ್ಣ ವಾಕ್ ಏನಾದರೂ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.